ಜೆಪಿ ನಡ್ಡಾ ಅವರು ಮೊನ್ನೆ ಸ್ವಾಮೀಜಿಗಳು ಎಲ್ಲರೂ ರಾಜಕಾರಣಕ್ಕೆ ಬರಬೇಕು ಅನ್ನುವಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ, ಏನ್ ಅನ್ಸುತ್ತೆ ಸರ್? ಅದು ನಾ ಹೇಳಿದಷ್ಟು ಸೂಕ್ತ ಅಲ್ಲ, ಆದರೂ ಸಹಿತ ಬಾಳಿನ ಸ್ವಾಮಿಗಳು ನಿನ್ನೆ ಇಲ್ಲಿ ಮಣ್ಣು ನೋಡಿದ್ರೆ 7-8 ಮಂದಿ ಸ್ವಾಮಿಗಳು ವಿಧಾನಸೌಧಿಗಿದ್ದರು. ಸ್ವಾಮಿಗಳು ವಿಧಾನಸೌಧಕ್ಕೆ ಬರಬಾರ್ದು, ಮತ್ತು ಅವರೆಲ್ಲ ಸ್ವಾಮಿಗಳು ಹಿಂಗಿದ್ದಾಗ ಏನಾಗುತ್ತೆ ಸಹಜವಾಗಿ ಅವ್ರು ಹೇಳ್ಯಾರ. ಸ್ವಾಮಿಗಳು ಮಠ ಬಿಟ್ಟು ಹೊರಗೆ ಬರೋದ್ರಿಂದ ವಿಧಾನಸೌಧ ಅಲ್ಲಿ ಬರೋದು ಸರಿ ಅದ ಅಲ್ಲ, ಆ ಕಂಟೆಕ್ಸ್ಟ್ದಾಗ ಅವ್ರು ಹೇಳಿರ್ಬೋದು ನನಗೆ ಅನಿಸ್ತಿದೆ. ಬಟ್ ನಂದು ಸಹಿತ ಅದೇ ತೇರಿ ಹೇಳಿ ನೀ ಕೇಳಬೇಕಲ್ಲ, ಯಾರು ಕೇಳಂಗಿಲ್ಲ. ಅದ ಎಲ್ಲ ಅಲ್ಲಿ ಮಠದಾಗ ಕೆಲವು ಮಠದಾಗ ಹುಟ್ಟಿದಾವೆ, ಎಲ್ಲ ಮಠಗಳು ಹಂಗಿಲ್ಲ, ಕೆಲವು ಮಠದಾಗ ಹುಟ್ಟಿದ ಅದು ಆಗಬಾರ್ದು. ಯಾಕಂದ್ರೆ ನಮಗೆ ಮಾದರಿ ಆದಂಥವ್ರು ಸ್ವಾಮಿಗಳು ಇರಬೇಕು, ಅವ್ರು ಇನ್ನೊಬ್ಬರಿಗೆ ಬಂದವ್ರಿಗೆ ಮಾದರಿ ಆದಂಥ ಇವನ್ನ ಕಲಿಸ್ಬೇಕು. ಆಗಿಲ್ಲ, ಇವತ್ತೇನಂದ್ರೆ ರಾಜಕಾರಣ ಭಾಳಷ್ಟು ಕಲುಷಿತವಾಗೈತಿ. ಆಮೇಲೆ ಇನ್ನು ಪ್ರಜಾಪ್ರಭುತ್ವ ಅಂದ್ರೆ ಓವರ್ ಇದಾಗೈತಿ, ಎಲ್ಲರೂ ಪ್ರಜಾಪ್ರಭುತ್ವ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ, ಕರ್ತವ್ಯದ ಬಗ್ಗೆ ಲಕ್ಷ ಕೊಡೋಂಗಿಲ್ಲ. ಚಲಾಕವು ಮತ್ತು ಇನ್ನೊಂದೇನಂದ್ರೆ ಭಾಳ ನಾನು ಪ್ರಮುಖವಾದ ವಿಷಯ ನಾನು ಏನು ಬೇಕಾದ ಹೇಳ್ತೀನಿ. ಓಟ್ ಹಾಕುವವರು ಎಲ್ಲಿವರೆಗೆ ಬುದ್ಧಿವಂತರಾಗೋದಿಲ್ಲ, ಅಲ್ಲಿವರೆಗೆ ಈ ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರ ಬರೋದಿಲ್ಲ. ಇದು ಖಂಡಿತ ಬರೆದಿಟ್ಕೊಂಡು